ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ನೋವಾಗುವಂಥ, ಮನಸ್ಸಿಗೆ ತುಂಬ ನೋವು ಕೊಡುವಂಥದ್ದು ಈ ಸಬ್ಜೆಕ್ಟು. ನನಗೆ ಬೇಜಾರಾಗ್ತಿದೆ, ಆದರೂ ಕೂಡ ನನ್ನನ್ನು ನಾನೇ ಸಂತೈಸ್ಕೊಂಡು ಇವತ್ತಿನ ಆ ಒಂದು ವಿಷಯದ ಬಗ್ಗೆ ಒಂದು ಎಪಿಸೋಡ್ ಮಾಡಲಿಕ್ಕೆ ಹೊರಟಿದ್ದೀನಿ. ಯಾಕೆಂತಂದರೆ, ಮನುಷ್ಯ 500 ವರ್ಷ ಅಂತೂ ಬದುಕಲ್ಲ, 400 ವರ್ಷವೂ ಬದುಕಲ್ಲ, ಕಮ್ಮಿಯಿಂದ 300 ಬದುಕಲ್ಲ, 200 ಬದುಕಲ್ಲ. ಇವತ್ತು 100 ವರ್ಷ ದಾಟೋದೇ ಕಷ್ಟ ಆಗಿದೆ. 50 ದಾಟಿದ್ರೆ ಇವತ್ತಿನ ದಿವಸ ಭಾಳ ಒಂದು ದೊಡ್ಡ ವಿಜಯೋತ್ಸವ ಮಾಡಿದಾಗೆ. ಅಂಥದ್ರಲ್ಲಿ ಆಯುಷ್ ಕಮ್ಮಿ ಇದೆ, ಒಳ್ಳೆ ಆರೋಗ್ಯ ಇಲ್ಲ, ಆದರೆ ದ್ವೇಷ ಅಸೂಯೆ ಸಿಕ್ಕಾಬಟ್ಟೆ ಇದೆ ನೋಡಿ ಈ ಸಮಾಜದಲ್ಲಿ. ಒಬ್ಬ ಡಾಕ್ಟರ್ ಮೇಲೆ ಬೆಳೀತಿದ್ದಾನೆಂದರೆ ಇನ್ನೊಬ್ಬ ಡಾಕ್ಟ್ರು ಹೊಟ್ಟೆಕಿಚ್ಚು, ಓ ಅವನು ಬೆಳೀತಿದ್ದಾನಲ್ಲ, ಅವನಿಗೇನಾದ್ರು ಮಾಡಿ ಕಾಲೆಳಿಬೇಕು, ಅವನು ಬೆಳಿಗ್ಗೆ ಬಿಡಬಾರ್ದು ಅಂತ. ಒಬ್ಬ ಜ್ಯೋತಿಷಿಗೆ ಇನ್ನೊಬ್ಬ ಜ್ಯೋತಿಷ ವೈರಿ, ಅವನು ಹತ್ರ ಜನ ಜಾಸ್ತಿ ಹೋಗ್ತಾರೆ, ನನ್ನ ಹತ್ರ ಜನ ಬರೋಲ್ಲ, ಅವನಿಗೇನೋ ಒಂದು ಮಾಟಮಂತ್ರ ಮಾಡಿಸಿ ಅವ್ನು ಬುದ್ಧಿ ಭ್ರಮಣ ಜ್ಯೋತಿಷನೇ ಹೇಳಬಾರ್ದು. ಇವನು ಒಬ್ಬ ಜ್ಯೋತಿಷ, ಇನ್ನೊಬ್ಬ ಜ್ಯೋತಿಷಿಗೆ ವೈರಿ. ಈ ಲಾಯರ್ ಕಂಡ್ರೆ ಆ ಲಾಯರ್ಗೆ ಆಗಲ್ಲ, ಇಲ್ಲಿ ಏನಾದ್ರೂ ಒಬ್ಬ ಅಂಗಡಿ ಇಟ್ಟರೆ ಅವನು ಎದುರುಗಡೆ ಅವನು ಇನ್ನೊಂದು ಅಂಗಡಿ ಇರ್ತಾನೆ, ಅವ್ನು ಕಂಡ್ರೆ ಆಗಲ್ಲ, ಎಲ್ಲ ಅವನ ಹತ್ರಕ್ಕೆ ಹೋಗ್ತಾರೆ, ಅವನ ಹತ್ರ ಬಿಸ್ನೆಸ್ ಚೆನ್ನಾಗಾಗತ್ತೆ, ಅವ್ನಿಗೆ ಏನಾದ್ರು ಜನ ಹೋಗಬಾರ್ದು, ವ್ಯಾಪಾರ ಆಗಬಾರ್ದು ಅಂತ ಇವನು ಏನೋ ಒಂದು ಮಾಟಮ್ ಅಂತ ತಂತ್ರ ಪ್ರಯೋಗ ಮಾಡ್ತಾನೆ. ಈ ಲೆಕ್ಚರ್ ಕಂಡ್ರೆ ಆ ಲೆಕ್ಚರ್ಗಾಗಲ್ಲ. ಹೀಗೆ ದ್ವೇಷ ಅಸೂಯೆಯಿಂದ ತುಂಬಿಕೊಂಡಿರುವಂಥ ಈ ಕಲಿಯುಗದ ಮೊದಲನೇ ಪಾದ ಯಾರಿಗೆ ಆಯುಷ್ಯ ಆರೋಗ್ಯ ಕೊಡುತ್ತೆ? ಲಕ್ಷ್ಮೀ ಶ್ರೀನಿವಾಸ್ ಬೆಳೆದು ಬಿಡ್ತಾನೆ ಅಂತೇಳಿ ನನಗೆ ಮಾಟಮಂತ್ರ ಮಾಡಿಸೋದು, ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿ ಬೆಳೀತಾ ಇದ್ದಾನೆ ಅಂದ್ಬಿಟ್ಟು ನನ್ನ ಬಗ್ಗೆ ಇಲ್ಲದ ಸಲ್ಲದ ಅಪಪ್ರಚಾರಗಳನ್ನು ಮಾಡೋದು. ಲಕ್ಷ್ಮೀ ಶ್ರೀನಿವಾಸ್ ಮಾಡೋ ಕೆಲಸ ಅವನು ಮಾಡಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡು ಕೂತಿರಬೇಕು. ಲಕ್ಷ್ಮೀ ಶ್ರೀನಿವಾಸ್ ಮಾಡೋ ಕೆಲಸ ನಿಮ್ಮ ಕೆಲ ಆಗಲ್ಲ ಅಂದಮೇಲೆ ನಾವು ಕೆಲ ಆಗಲ್ಲಪ್ಪ, ಸುಮ್ಮನಿರಬೇಕು. ಅವನ ಕೆಲ ಆಗಲಿಲ್ಲ ಅಂದಮೇಲೆ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಂದ್ಬಿಟ್ಟು ನನ್ನನ್ನು ತುಳಿಕೆ ನಮ್ಮಲ್ಲೇ ಜನ ಇದ್ದಾರೆ, ನಮ್ಮೊಳಗೇ ಇದ್ದಾರೆ. ಮೇಲ್ನೋಟಕ್ಕೆ ಅಯ್ಯೋ ಗುರುಗಳೇ ಏನು ಹಾಗೆ ಹೀಗೆಂತ ಏನು ತುಪ್ಪ ಹಂಗೆ ಕರ್ಗೋಗ್ಬೇಕು, ಆ ಬೆಣ್ಣೆ ಬೆಂಕಿ ಇಲ್ದೇ ತುಪ್ಪ ಆಗಬೇಕು, ಆ ರೀತಿ ಹೊಗಳ್ತಾರೆ. ಹಿಂದೆಯಿಂದ ಮಾಟಮಂತ್ರಗಳು ನನಗೆ ಅಪಪ್ರಚಾರಗಳು ಮಾಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ, ನಮಗೇನು ಸಿಗಬೇಕಾಗಿತ್ತು ಸಿಗ್ತಿಲ್ಲ, ನಂಗೆ ಸಿಗೋದು ಅವ್ನಿಗೆ ಸಿಗ್ತಿದೆ, ಈ ಲಾರಿಗೆ ಬರೋ ಇನ್ಕಮು ಅವ್ನಿಗೆ ಲಾಯರ್ಗೆ ಬರ್ತಿಲ್ಲ, ಆದ್ದರಿಂದ ಅವನು ಈ ಲಾಯರ್ ಮೇಲೆ ದ್ವೇಷಿಸಬೇಕು. ಅವನು ಒಬ್ಬ ಡಾಕ್ಟ್ರು, ಚೆನ್ನಾಗಿ ಅವನ ಹಸ್ತಗುಣ ಚೆನ್ನಾಗಿದೆ, ಚೆನ್ನಾಗಿ ವಿಷಯ ತಿಳ್ಕೊಂಡಿದ್ದಾನೆ, ಒಳ್ಳೆ ಮೆಡಿಸಿನ್ ಕೊಡೋ ಜ್ಞಾನ ಇದೆ, ಅದಕ್ಕೆ ಜನ ಅವನ ಹತ್ರ ಹೋಗ್ತಾರೆ, ಜನ ಇನ್ನೂ ನನಗೆ ವಾಸಾಯಿತು ಅಂತ ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗ್ತಾರೆ. ಈ ಜ್ಯೋತಿಷ ಚೆನ್ನಾಗಿ ಜ್ಯೋತಿಷ ಹೇಳ್ತೇನೆ ಅಂತ ಹೇಳಿಬಿಟ್ಟು ನನಗೆ ಒಳ್ಳೆಯದಾಯಿತು ಅಂದ್ಬಿಟ್ಟು ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗ್ತೇನೆ ಈ ಜ್ಯೋತಿಷ ಹತ್ರಕ್ಕೆ, ಅದು ಮಾನವನ ಸಹಜ ಗುಣ. ಹಿಂಗೆಲ್ಲ ಮಾಡ್ತಿದ್ದಾರಲ್ಲ, ಇವ್ರನ್ನ ತುಳಿಬೇಕು, ಅವ್ರ ಹತ್ರಕ್ಕೆ ಯಾರೂ ಹೋಗಬಾರ್ದು, ನನ್ನ ಕಂಟ್ರೋಲಲ್ಲಿ ಇರಬೇಕು, ನನ್ನ ಮುಷ್ಟಿಲಿರಬೇಕು, ಲಕ್ಷ್ಮೀ ಶ್ರೀನಿವಾಸು ನನ್ನ ಕಂಟ್ರೋಲಿರಬೇಕು. ಲಕ್ಷ್ಮೀ ಶ್ರೀನಿವಾಸ್ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಏ ಲಕ್ಷ್ಮೀ ಶ್ರೀನಿವಾಸ್ ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಏ ಲಕ್ಷ್ಮೀ ಶ್ರೀನಿವಾಸ್ ಅಲ್ಲೋಗಿ ಅದು ಮಾಡು, ಏ ಲಕ್ಷ್ಮೀ ಶ್ರೀನಿವಾಸ್ ಇದು ಮಾಡು, ನನ್ನ ಕಂಟ್ರೋಲ್ ನನ್ನ ಹದ್ದುಬಸ್ತಲ್ಲಿರಬೇಕು ಅಂತೇಳಿ ವಶೀಕರಣನ ಮಾಡ್ತಿದ್ದಾರೆ. ಈ ರೀತಿ ಇದ್ದಾಗ ಒಬ್ಬ ವ್ಯಕ್ತಿಗೆ ನನ್ನನ್ನು ವಶೀಕರಣ ಮಾಡ್ಕೊಂಬಿಟ್ರೆ ಒಬ್ಬನಿಗೆ ಮೀಸಲಾಗಿರ್ತೀನಿ, ನನ್ನ ವಶೀಕರಣನೇ ಮಾಡ್ಕೊಳ್ಳಿಲ್ಲ ಅಂದರೆ 100 ಜನಕ್ಕೆ ನಾನು ಉಪಯೋಗಕ್ಕೆ ಬರ್ತೀನಿ. ಆ ಡಾಕ್ಟ್ರನ್ನ ವಶೀಕರಣ ಮಾಡಿ ಹಾಳು ಮಾಡಿಬಿಟ್ರೆ ಆ ಡಾಕ್ಟ್ರಿಂದ 100 ಜನಕ್ಕೆ ಗುಣ ಆಗ್ತಿತ್ತು, ಈಗ ಅದು ಹಾಳು ಮಾಡಿದ್ರು ವಶೀಕರಣ ಮಾಡಿ. ಆ ಲಾಯರ್ ತುಂಬ ವಾಗ್ಮಿ, ಚೆನ್ನಾಗಿ ಮಾತಾಡಿ ಸಬ್ಜೆಕ್ಟ್ ತಿಳ್ಕೊಂಡು ಎಲ್ಲ ಕೇಸಲ್ಲಿ ಗೆಲ್ತಿದ್ದಂಥ ಒಬ್ಬ ಲಾಯರ್ಗೆ ಮಂಕು ಬಡಿದು ವಶೀಕರಣ ಮಾಡಿ ಇಟ್ಕೊಂಬಿಡ್ತಾನೆ. ಆಗ ಅವನು ಒಬ್ಬರಿಗೆ ಸೀಮಿತ ಆದ, ಆದರೆ ಆ ಲಾಯರಿಂದ ಎಷ್ಟೋ ಜೀವಗಳಿಗೆ ಒಳ್ಳೆ ನ್ಯಾಯ ಸಿಗ್ತಾಯಿತ್ತು, ಆ ಡಾಕ್ಟ್ರಿಂದ ಎಷ್ಟೋ ಜೀವಗಳಿಗೆ ಆರೋಗ್ಯ ಪ್ರಾಪ್ತಿ ಆಗ್ತಿತ್ತು. ಹೀಗೆ ನಮ್ಮಲ್ಲಿ ಒಂದು ಕೆಟ್ಟ ಬುದ್ಧಿ ಇದೆ, ಜಾತಿಗೆ ಜಾತಿ ವೈರಿ, ಪ್ರೊಫೆಷನ್ಗೆ ಪ್ರೊಫೆಷನ್ನೇ ವೈರಿ, ಡಾಕ್ಟ್ರಿಗೆ ಡಾಕ್ಟ್ರೇ ವೈರಿ, ಜ್ಯೋತಿಷ್ಯಗೆ ಜ್ಯೋತಿಷ್ಯನೇ ವೈರಿ, ಒಬ್ಬ ಅಡ್ವೊಕೇಟ್ಗೆ ಒಬ್ಬ ಅಡ್ವೊಕೇಟನ್ನೇ ವೈರಿ. ಹೀಗಾಗಿ ಈ ಒಂದು ವೈರತ್ವ, ಈ ಒಂದು ದ್ವೇಷ ಏನಾಗಿದೆ, ಅವನು ಬೆಳೆಯೋಕ್ಕೂ ಬಿಡ್ತಿಲ್ಲ, ತಾನೂ ಬೆಳೀತಿಲ್ಲ. ಹೀಗಾಗಿ ನಮ್ಮಲ್ಲಿ ಇದೊಂದು ತುಂಬ ಕೊರತೆ ಎಲ್ಲ ಕಡೆ ಇದೆ, ಇದು ಮನೆ ಮನೆಯಲ್ಲೂ ಇದೆ. ಎಲ್ಲಿಲ್ಲ ಹೇಳಿ, ರಾಜಕೀಯ ಕೇಳ್ತೀರಾ ಅಲ್ಲಿದೆ, ಶಿಕ್ಷಣ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೇಳ್ತೀರಾ ಅಲ್ಲಿದೆ, ಈ ಫಿಲಮ್ ಫೀಲ್ಡು ಕಲಾ ಕ್ಷೇತ್ರದ ಕೇಳ್ತೀರಾ ಅಲ್ಲಿದೆ, ಬಿಸ್ನೆಸ್ಸಲ್ಲಿ ಎಲ್ಲಿದೆ, ಎಲ್ಲ ಕಡೆ ಅವನು ಬೆಳಿಬಾರ್ದು, ಕಾಳು ಎಳೆದು ಅವನ ಕಾಲ ಎಳೆಯೋದು ಹೆಂಗೆ ಅಂತ ತೋರಿಸಲ್ಲ, ಮುಂದೆ ಬಂದು ಮಾಟಮಂತ ತಂತ್ರದಿಂದ ತೋರಿಸ್ಬಿಡ್ತಾರೆ.
ಬಹಳಷ್ಟು ಇಂಥ ಕೇಸ್ ನನಗೆ ಸುಮಾರು ಬರುತ್ತೆ, ತಿಂಗಳಿಗೆ ಒಂದು 4-5 ಬರುತ್ತೆ ನನಗೆ. ಯಾಕೆ ಈ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂತಂದರೆ, ಒಂದು ಮಲತಾಯಿ ಮೊದಲನೇ ಹೆಂಡತಿ ಮಗಳು ತುಂಬ ಚೆನ್ನಾಗಿದ್ದಾಳೆ, ಅವಳು ಯಾರು ಬೇಕಾದ್ರೂ ಮದುವೆ ಮಾಡ್ಕೋಬೇಕು, ಅಷ್ಟು ಸುಂದರವಾಗಿದ್ದಾಳೆ, ಓದಿದ್ದಾಳೆ. ಆದರೆ ಅವಳು ಮದುವೆಯಾಗಿ ಹೋಗಬಾರ್ದು, ಮದುವೆಯಾಗಿ ಹೋದರೆ ಅವಳ ಆಸ್ತಿನ ನನಗೆ ಸಿಗಲ್ಲ, ಅವಳು ಮಕ್ಕಳಾಗತ್ತೆ, ಮಕ್ಕಳು ಮೊಮ್ಮಕ್ಕಳು ಕೊಟ್ಟೋಗುತ್ತೆ. ಆದ್ದರಿಂದ ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್, ಜಯನಗರದಲ್ಲಿ ಒಂದು ಒಳ್ಳೆ ಏರಿಯಾದಲ್ಲಿ ಬಿಲ್ಡಿಂಗ್ ಇದ್ದಿದ್ದು, ಕಮರ್ಷಿಯಲ್ ಬಿಲ್ಡಿಂಗು ಅವಳ ಹೆಸರಲ್ಲಿ, ಆ ಹುಡುಗಿ ಹೆಸರಲ್ಲಿ. ಅವಳು ಇಂಜಿನಿಯರಿಂಗ್ ಮಾಡಿ MBA ಮಾಡಿದ್ದಾಳೆ. ಅವಳಿಗೆ ಸುಮಾರು ಗಂಡುಗಳೆಲ್ಲ ಬಂದು ನೋಡಿದ್ದಾರೆ, ನಾನು ನಿನ್ನ ಮದುವೆ ಮಾಡ್ಕೋತೀನಿ ಬಾ 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 ಅಂತೇಳಿ. ಆದರೆ ಮದುವೆ ಆಗಕ್ಕೆ ಬಿಡ್ತಿಲ್ಲ ಮಲತಾಯಿ. ಮಲತಾಯಿ ಆಸ್ತಿಗೋಸ್ಕರ ಅವಳನ್ನ ನೋಟದ ಮೇಲ್ನೋಟದಲ್ಲಿ ಚೆನ್ನಾಗಿ ಮಾತಾಡ್ತಾಳೆ, ಅಯ್ಯೋ ನನ್ನ ಮಗಳು ಅಂತೇಳಿ ಗಂಡುಗಳೆಲ್ಲ ಕರೆಸ್ತಾಳೆ, ತೋರಿಸ್ತಾಳೆ ಎಲ್ರಿಗೂ, ಬ್ರೋಕರ್ಗಳು ಹೇಳ್ತಾಳೆ ನನ್ನ ಮಗಳಿಗೆ ಮದುವೆ ಮಾಡಿಸ್ಕೊಡಿ, ಅದು ಎಷ್ಟು ಕಮಿಷನ್ ಕೊಡ್ತೀನಿ ಅಂತ ಮೇಲ್ನೋಟಕ್ಕೆ ಡ್ರಾಮಾ ಮಾಡ್ತಾಳೆ. ಆದರೆ ಮಗಳನ್ನ ವಶೀಕರಣ ಮಾಡಿಟ್ಕೊಂಡ್ಬಿಟ್ಟಿದ್ದಾಳೆ, ಯಾವ ಗಂಡರು ಬಂದರೂ ಕೂಡ ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಬೇಕು ಅಂತ. ಆ ಹುಡುಗಿಗೂ ಗೊತ್ತಿಲ್ಲ ನಮ್ಮ ಮಲತಾಯಿನೇ ಇಷ್ಟು ಡ್ರಾಮಾ ಮಾಡ್ತಿದ್ದಾಳೆ, ನನ್ನ ಮದುವೆ ಆಗಕ್ಕೆ ಬಿಡ್ತಿಲ್ಲ. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಆ ಹುಡುಗಿ ಹೆಸರಲ್ಲಿದೆ, ತಂದೆ ಗೊತ್ತಾಗ್ತಿಲ್ಲ. ಆ ತಂದೆನೂ ಮಗಳನ್ನ ಹೆಂಗೆ ವಶೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತಂದರೆ, ಈ ಮಲತಾಯಿ ಎರಡನೇ ಹೆಂಡತಿ ಗಂಡನೂ ವಶೀಕರಣ, ಮಗಳನ್ನು ವಶೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಏಕೆಂದರೆ ಈ ಎರಡನೇ ಹೆಂಡತಿಗೆ ಒಂದು ಹೆಣ್ಣು ಮಗು ಇದೆ, ಇವಳಷ್ಟು ಓದಿಲ್ಲ ಮತ್ತು ಅಷ್ಟು ರೂಪ ಇಲ್ಲ. ಆದ್ದರಿಂದ ನಾಳೆ ನನ್ನ ಮಗಳು ಮದುವೆ ಆಗುತ್ತಾ ಇಲ್ವಾ, ನನ್ನ ಮಗಳು ರೂಪವಂತೆ ಅಲ್ಲ, ನನ್ನ ಸೌತಿ ಮಗಳು ಓದಿರೋಷ್ಟು ಓದಿಲ್ಲ, ಹಾಗಾದರೆ ನಾಳೆ ನನ್ನ ಮಗಳ ಕತೆ ಏನು? ಯಾವನೋ ಕುಡ್ಕೊನೋ ಕುಂಟೋನೋ ಕಟ್ಕೊಂಡು ಹೋಗ್ಬಿಟ್ರೆ ನಾಳೆ ನನ್ನ ಮಗಳ ಕತೆ ಏನು? ಆದ್ದರಿಂದ ಹೆಂಗಾರು ಮಾಡಿ ಅಪ್ಪ ಮಗಳ ವಶೀಕರಣ ಮಾಡ್ಕೊಂಬಿಟ್ಟು ನನ್ನ ದರ್ಭ ನಡೆಸಬೇಕು ಅಂತ ಕೂತೀವಿ. ಇದು ನನಗೆ ಅಪಾಯಿಂಟ್ಮೆಂಟಿಗೆ ಬಂದಿದ್ದ ಕೇಸ್ ಇದು. ಹಾಗಾದರೆ ವಶೀಕರಣ ಯಾಕೆ ಮಾಡಿದ್ದಾರೆ, ಅದು ವಶೀಕರಣ ಆಗಿದ್ರೆ ಬಿಡಿಸೋದು ಹೇಗೆ? ಇಲ್ಲಿ ಇಷ್ಟೊತ್ತು ಹೇಳಿದೆ, ಒಬ್ಬ ಗಂಡನ ಮಗಳನ್ನ ವಶೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಒಂದು. ಇನ್ನೊಂದು ಈ ಬಾಂಧವ್ಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಮಗ ಏನು ಮಾಡಿದ್ದಾನೆ, ಯಾವುದೊಬ್ಬರು ಮಗ ಸರಿಯಾಗಿ ಓದಿಲ್ಲ, ಅವನು ಕೆಲವು ದುಶ್ಚಟಗಳಿಗೆ ಭಾಗಿಯಾಗಿಬಿಟ್ಟಿದ್ದಾನೆ. ಕಣ್ಕಂಡು ಹೆಂಗಸು ಹೆಣ್ಮಕ್ಳ ಜೊತೆ ಎಲ್ಲ ಓಡಾಡೋದು, ಅವರಿಗೆಲ್ಲ ತುಂಬ ತೊಂದರೆ ಕೊಡೋದು. ಈ ಮನೇಲಿ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ನೋಡಿ. ಅಪ್ಪ ಅಮ್ಮ ಕೊಡದೇ ಇರೋ ಸುಖ ಮಗ ಹೊರಗಡೆ ತಗೋತಾನೆ, ಹೆಣ್ಮಕ್ಳಿಂದ ಕುಡಿಯೋದ್ರಿಂದ ಸೇದೋದ್ರಿಂದ ಹಲವಾರು. ಅಪ್ಪ ಅಮ್ಮ ಕೊಡ್ತಿಲ್ಲ ದುಡ್ಡು, ಹೊರಗಡೆಯಿಂದ ದುಡ್ಡು ಕೊಡ್ತಿದ್ದಾರೆ. ಹೆಂಗೆ ದುಡ್ಡು ಕೊಡ್ತಾಯಿದ್ದಾರೆ ಅಂದರೆ, ಅವನು ಸಣ್ಣ ಪುಟ್ಟ ಕೆಲಸ ಮಾಡಿಸೋದು, ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಅವನಿಗೆ ದುಡ್ಡು ಕೊಡೋದು, ಕುಡಿಯೋಕ್ಕೆ ಕುಡಿಸೋದು, ಚೆನ್ನಾಗಿ ಮಸ್ತು ಮಜ ಮಾಡಿಸೋದು, ಹೋಟ್ಲಲ್ಲಿ ರೂಮ್ ಮಾಡಿಸ್ಕಿಟ್ಬಿಡೋದು. ವಾರಗಟ್ಟಲೆ ತಿಂಗಳಗಟ್ಟಲೆ ಮಗ ಮನೆಗೆ ಬರ್ತಿಲ್ಲ. ಯಾಕೆ ಮಗ ಬರ್ತಿಲ್ಲ ಅಂದರೆ, ಯಾರೊಬ್ಬ ರಾಜಕೀಯ ವ್ಯಕ್ತಿ ನನ್ನ ಮಗನ ಇಟ್ಕೊಂಡ್ಬಿಟ್ಟಿದ್ದಾನೆ, ಅವನು ಏನು ಹೇಳ್ತೋ ಆ ಕೆಲಸ ಮಾಡ್ತಿರ್ತಾನೆ. ಹೀಗಾಗಿ ಅವನ ಊಟ ತಿಂಡಿ ಬಟ್ಟೆ ಎಲ್ಲ ಆ ರಾಜಕೀಯ ವ್ಯಕ್ತಿನೇ ಕೊಡ್ತಾ ಇದ್ದಾನೆ. ಈಗ ನನ್ನ ಮಗ ನನಗೆ ಮನೆಗೆ ಬರ್ತಿಲ್ಲ ಅಂತ ಹೇಳಿದ್ರು. ಇದೊಂದಾಯಿತು. ಇನ್ನೊಂದು ಕೇಸು, ಮಗ ಇಂಜಿನಿಯರ್ ಮಾಡಿ MTech ಮಾಡಿ ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಒಂದು ಹುಡುಗಿ ಅವಳಿಗೆ ಪರಿಚಯ ಆಯಿತು, ಲವ್ ಮಾಡಬೇಕು ಮಾಡಿದ್ದಾರೆ, ಆದರೆ ಬೇರೆ ಜಾತಿ ಆದ್ದರಿಂದ ಮದುವೆ ಆಗಕ್ಕೆ ಆಗ್ತಿಲ್ಲ. ಹುಡುಗನ ತಂದೆ ತಾಯಿ ಒಪ್ತಾ ಇಲ್ಲ, ಬೇರೆ ಕ್ಯಾಸ್ಟ್ರೋ ಸರಿ ಇಲ್ಲ ಮದುವೆ ಮಾಡ್ಕೊಳ್ಳೋ ಅಂತ. ಇಲ್ಲಿ ಏನು ಮಾಡಿಬಿಟ್ಟಿದ್ದಾಳೆ, ಈ ಹುಡುಗಿ ತಾಯಿ ಮತ್ತು ಹುಡುಗಿನೂ ಇವನ್ನ ವಶೀಕರಣ ಮಾಡಿಬಿಟ್ಟು ಇವನ ಅಪ್ಪ ಅಮ್ಮನ ಹತ್ರಕ್ಕೆ ಹೋಗಿಲ್ಲ, ಊರಿಗೆ ಹೋಗಿಲ್ಲ. ಒಂದು ಫೋನ್ ಮಾಡಿದ್ರೆ ಅಪ್ಪ ಅಮ್ಮ ಫೋನ್ ಮಾಡಿ ತೆಗೆಯಲ್ವಂತೆ. ಅಪ್ಪ ಅಮ್ಮ ಬಂದರೆ ಬೆಂಗಳೂರಿಗೆ ಮಗನ ನೋಡೋಕ್ಕೆ ಮನೆಗೆ ಸೇರೋದೇ ಇಲ್ವಂತೆ, ಬಂದರೂ ಅವ್ರ ಜೊತೆ ಮಾತಾಡಲ್ವಂತೆ. ಅಪ್ಪ ಅಮ್ಮನ ಬಾಯಿ ಬಂದ ಬೈತಂತೆ. ಅಂಥ ಒಳ್ಳೆ ಹುಡುಗ ಒಂದು ಹುಡುಗಿಗೋಸ್ಕರ ದಿನ ಅಪ್ಪ ಅಮ್ಮನ ಬಾಯಿ ಬಂದ ಬೈತಾನಂತೆ. ಅಪ್ಪ ಅಮ್ಮನ ಫೋನ್ ಮಾಡಲ್ಲ, ಹಬ್ಬ ಹರಿದಿನಕ್ಕೆ ಊರಿಗೆ ಹೋಗಲ್ಲ, ಅವ್ರ ಜೊತೆ ಮಾತಾಡಲ್ಲ. ಅಕಸ್ಮಾತ್ ಮಾತಾಡಿದ್ರೆ ಬಾಯಿ ಬಂದಾಗ ಫೋನಲ್ಲಿ ಬೈದು ಇಡ್ತಾನಂತೆ. ಈಗ ಅಪ್ಪ ಅಮ್ಮನಿಗಿಂತ ಈ ಹುಡುಗಿ ಇಂಪಾರ್ಟೆಂಟ್ ಇವನಿಗೆ. ಅಪ್ಪ ಅಮ್ಮನಿಗೆ ಹೇಳ್ತಾರೆ, ಇವರು ನಮ್ಮ ಜಾತಿ ಅಲ್ಲ, ನಮ್ಮ ಧರ್ಮದವರಲ್ಲ, ಬೇಡ, ನಮ್ಮ ಧರ್ಮ ಅಲ್ಲ ಬೇರೆ ಧರ್ಮದವರು, ನಮ್ಮ ಜಾತಿನೂ ಅಲ್ಲ, ಬೇಡಪ್ಪ ಒಳ್ಳೆ ಹುಡುಗಿ ತೋರಿಸ್ತೀನಿ, ನೀನು ಬಿ ಮಾಡಿ MTech ಮಾಡಿದ್ಯಾ, ಒಳ್ಳೆ ಹುಡುಗಿ ನಾನು ಮದುವೆ ಮಾಡಿಸ್ತೀನಪ್ಪ, ನಿನಗೆ ಇಷ್ಟ ಇಳುಗಿತ್ತು ಚೆನ್ನಾಗಿರೋಣ ಅಂದರೆ ನಂಗೆ ಅವಳೇ ಬೇಕು, ಅವಳೇ ಬೇಕು. ಮೂರು ಹೊತ್ತು ಅವಳದೇ ಧ್ಯಾನ, ಅವಳದ್ದು ಫೋಟೋಗಳು, ಅವಳದೇ ನೆನಪು, ಒಂಥರ ಅವಳಿಲ್ಲ ಅಂದರೆ ಹುಚ್ಚ ಆಗ್ಬಿಡ್ತಂತೆ. ಆ ಲೆವೆಲ್ಗೆ ತಾಯಿ ಮಗಳನ್ನ ವಶೀಕರಣ ಮಾಡ್ಕೊಂಡಿದ್ದಾರೆ, ಒಬ್ಬರ ಹತ್ರ ಹೋಗಿ ವಶೀಕರಣ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಈ ಹುಡುಗ ಒಬ್ಬನೇ ಮಗ, ಕೋಟ್ಯಾಂತರ ರೂಪಾಯಿ ಆಸ್ತಿ
ಶಿವಮೊಗ್ಗದಲ್ಲಿ ಏನೋ ಇದೆಯಂತೆ, ಶಿವಮೊಗ್ಗದವರು ಇವರು, ಮಗ ಇಲ್ಲಿ ಕೆಲಸ ಮಾಡ್ತಿದ್ದಾನೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಮತ್ತು ನೋಡೋಕೆ ಚೆನ್ನಾಗಿದ್ದಾನೆ ಒಬ್ಬನೇ ಮಗ, ನನ್ನ ಮಗಳು ಸುಖವಾಗಿರ್ತಾಳೆ ಅಂಥೇಳಿ ಅಮ್ಮನೇ ಲವ್ ಮಾಡಿ, ಏ ಲವ್ ಮಾಡಿ ಅವನ್ನ, ಲವ್ ಮಾಡಿ ಹೆಂಗಾರ ನೀನು ಬುಟ್ಟಿಗೆ ಹಾಕ್ಕೊಳ್ಳೆ, ಅಷ್ಟೊಂದು ಆಸ್ತಿ ಇದೆ, ಕೆಲಸದಲ್ಲಿದ್ದಾನೆ, ಸಂಬಳ ಬರುತ್ತೆ, ನೋಡು ನಮ್ಗೆ ಎಷ್ಟು ಬಡತನ, ಬಾಡಿಗೆ ಮನೇಲಿದ್ದೀವಿ ನಾವು, ಲವ್ ಮಾಡು ಹೋಗು, ಅವ್ನು ಏನೇನು ಕೇಳ್ತಾನೋ ಎಲ್ಲ ಮಾಡು, ಅವನ್ನೆಲ್ಲ ಕರ್ಕೊಂಡೋಗು, ಹೋಗು ಕಬ್ಬನ್ ಪಾರ್ಕ್ ಹೋಗು, ಸಿನಿಮಾಗೆ ಹೋಗು, ಹೋಟ್ಲಿಗೆ ಹೋಗು, ಎಲ್ಲಿಗೋ, ಅವನ್ನ ನಿನ್ನ ಬಿಟ್ಟಿರಬಾರ್ದು, ಆ ಲೆವೆಲ್ಗೆ ಇಟ್ಕೊಂಬಿಡು ಅವನ್ನ, ಅವ್ರ ಅಪ್ಪ ಅಮ್ಮ ಏನಾರು ಮಾಡ್ಕೊಳ್ಬಿಡು ಅಂಥೇಳಿ ತಾಯಿ ಮಗಳಿಗೆ ಮಗಳಿಗೆ ಹೆಂಗೆ ಲವ್ ಮಾಡಿ ಅವನ ಕೈವಶ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಿದ್ದೆ ನೋಡಿ ತಾನು ತಾಯಿಯಾಗಿ. ಇದು ಮಕ್ಕಳು ಕೊಡೋ ಎಜುಕೇಷನ್ನು. ಅವನು ತುಂಬ ಏನಾಗ್ಬಿಟ್ಟಿದೆ, ವ್ಯಥೆಯಲ್ಲಿದ್ದಾರೆ ತಂದೆ ತಾಯಿಗಳು, ನನ್ನ ಮಗ ಕೈ ಬಿಟ್ಟು ಹೋಗ್ಬಿಟ್ನಲ್ಲ ಕೇವಲ ಒಂದು ಹುಡುಗಿಗೋಸ್ಕರ, ಅವನು ಚಿಕ್ಕ ಮಗುವಿನಿಂದ ಸಾಕಿ ಸಲಹಿ ದೊಡ್ಡವ್ರಾಗಿ ಮಾಡಿ ಎಷ್ಟು ಸಲ ತೊಡೆ ಮೇಲೆ ಟಾಯ್ಲೆಟ್ ಮಾಡಿದ್ದಾನೆ, ಎಷ್ಟು ಸಲ ಮೂತ್ರ ವಿಸರ್ಜನೆ ಮಾಡಿದ್ದಾನೆ, ಎಷ್ಟು ಸಲ ಎದೆಗೋದಿದ್ದಾನೆ ಮಗು ಆಗಿದ್ದಾಗ, ಅದನ್ನೆಲ್ಲ ಮರೆತು ಅವನ್ನ ನಾವು ಬೆಳೆಸಿ ದೊಡ್ಡವ್ರು ಮಾಡಿ ವಿದ್ಯೆ ಕೊಟ್ಟು ಅವ್ನಿಗೆ ನಾವೆಲ್ಲ ತ್ಯಾಗ ಮಾಡಿ ಆಫ್ಟರ್ ಆಲ್ ಕೇವಲ ಒಂದು ಸಣ್ಣ ಒಂದು ಹುಡುಗಿಗೋಸ್ಕರ, ಆ ಹುಡುಗಿ ಪ್ರೀತಿಗೋಸ್ಕರ ಅಪ್ಪ ಅಮ್ಮನ ಜೊತೆ ಬಾಯಿ ಬಂದು ಮಾತಾಡ್ತಾನೆ, ಅಪ್ಪ ಅಮ್ಮನ ಮಾತಾಡ್ಸಲ್ಲ, ಮನೆಗೆ ಬರಲ್ಲ, ಆ ರೀತಿ ವಶೀಕರಣ ಮಾಡಿಟ್ಕೊಂಡಿದ್ದಾಳೆ ಆ ಹುಡುಗಿ ಅಂತ ನಂತರ ಬಂದು ಹೇಳ್ತಾರೆ. ಇಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ಮನೆ ಹುಡುಗನ ವಶೀಕರಣ ಮಾಡಿಟ್ಕೊಂಡಿದ್ದಾರೆ, ಅವನಿಗೆ ಕೊಲೆ ಮಾಡಿಸ್ತಾನೋ ರೇಪ್ ಮಾಡಿಸ್ತಾನೋ ಹುಡುಗನಿಂದ ನಮ್ಗೆ ಗೊತ್ತಿಲ್ಲ. ಅವನು ಹೇಳಿ ಅಪ್ಪ ಅಮ್ಮನಿಗಿಂತ ರಾಜಕೀಯ ವ್ಯಕ್ತಿ ಬಹಳ ಇಂಪಾರ್ಟೆಂಟ್, ಅಪ್ಪ ಅಮ್ಮನಿಗಿಂತ ಈ ಹುಡುಗಿ ಲವ್ ಮಾಡಿ ಮದುವೆ ಮಾಡಿಸ್ಕೋಬೇಕು ಅಂತ ಹೆಚ್ಚಾಯಿತು. ಅವನು ವಶೀಕರಣ ಮಾಡಿಟ್ಟಿರೋ ನಂತರ ವ್ಯಾಪಾರ ಆಗಬಾರ್ದು, ಅವನಿಗೆ ಜನ ಹೋಗಬಾರ್ದು, ಅವ್ನಿಗೆ ಒಳ್ಳೆ ಲಾಯರ್ ಆಗಬಾರ್ದು, ವಶೀಕರಣ ವಶೀಕರಣ. ಇವತ್ತು ಲಾಯರ್ಗಳನ್ನ ಜಡ್ಜಸ್ನ ಎಲ್ಲ ವಶೀಕರಣ ಮಾಡಿಟ್ಕೊಂಡ್ಬಿಡ್ತಾರೆ, ಅವ್ರು ಹೇಳೋಂಗೆ ಕೇಳುತ್ತಾರೆ, ಅವ್ರು ಹೇಳೋ ಥರ ತೀರ್ಪು ಕೊಡಬೇಕು, ಅವ್ರು ಹೇಳೋ ಥರನೇ ಮಾತಾಡಬೇಕು. ಹಾಗಿದೆ ಇವತ್ತಿನ ತಂತ್ರವಿದ್ಯೆ, ತಂತ್ರ ಅಂದರೆ ಟೆಕ್ನಾಲಜಿ, ಈ ಮಟ್ಟದಲ್ಲಿ ಸಮಾಜ ನಡೀತಿದೆ. ಯಾರನ್ನು ಬೇಕಾದ್ರೆ ಹೇಳೋಂಗೆ ಮಾಡ್ಕೋಬೋದು, ಯಾರನ್ನೋ ಹುಡುಗನ ವಶೀಕರಣ ಮಾಡ್ಕೊಂಬಿಟ್ಟು ಅವನ ಕೈಲಿ ಕೊಲೆ ಮಾಡಿಸಿ ಜೈಲಿಗೆ ಕಳಿಸಿದ್ದಾರೆ ನೋಡಿ, ಆ ಹುಡುಗ ಮಾಡೇ ಇಲ್ಲ, ಆ ಹುಡುಗನಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ಆದರೆ ಅವನ ಕೈಲಿ ಕೊಲೆ ಮಾಡಿಸ್ಬಿಟ್ಟು ಅವನ ಜೈಲಿಗೆ ಕಳಿಸಿದ್ದಾರೆ. ಆ ಹುಡುಗ ಅಪ್ಪ ಅಮ್ಮನ ಕೊಲೆ ಮಾಡಿದ್ರು ಪರವಾಗಿಲ್ಲ, ಅಪ್ಪ ಅಮ್ಮನ ಸಾಯಿಸ್ಬಿಟ್ರು ಪರವಾಗಿಲ್ಲ, ನಾನು ಇವನು ಬಿಡಲ್ಲ ಅಂತನಂತೆ. ಲೆಕ್ಕ ಹಾಕ್ಕೊಳ್ಳಿ ಆ ವಶೀಕರಣ ಯಾವ ಲೆವೆಲ್ ನಡೆದಿದೆ. ಅದರಿಂದ ವಶೀಕರಣ ಅನ್ನೋದೊಂದು ತಂತ್ರವಿದ್ಯೆ. ಷಟ್ಕರ್ಮದಲ್ಲಿ ಮಾರಣ, ವಿದ್ವೇಷಣ, ಮೋಹನ, ಸ್ತಂಭನ, ಉಚ್ಚಾಟನ ಇವೆಲ್ಲ ಷಟ್ಕರ್ಮದಲ್ಲಿ ಬರುವಂಥ ಸಪ್ರೇಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್. ಇವತ್ತು ಮಾಂತ್ರಿಕರು ಯೂನಿವರ್ಸಿಟಿ ಡಿಗ್ರಿ ಇಲ್ಲ ಅಂದ್ರೂ ಅವ್ರು ದೊಡ್ಡ ಗ್ರ್ಯಾಜುಯೇಷನ್, ಅವ್ರು ದೊಡ್ಡ ವಿದ್ಯಾವಂತರು ಅಲ್ಲ ಅಂದ್ರೂ ಕೂಡ ದೊಡ್ಡ ದೊಡ್ಡ ಮಾಂತ್ರಿಕರಾಗಿದ್ದಾರೆ ಮಂತ್ರ ಸಿದ್ಧಿ ಮಾಡಿ. ಆ ಲೆವೆಲಲ್ಲಿ ಈ ವಿದ್ಯೆ ಕಲ್ತ್ಕೊಂಡು ದುಡ್ಡುಗೋಸ್ಕರ ಯಾರನ್ನು ಬೇಕಾದ್ರೂ ವಶೀಕರಣ ಮಾಡಿಕೊಟ್ಬಿಡ್ತಾರೆ. ಅದರಿಂದ ಅವ್ರಿಗೆ ಲಾಭ ಇದೆಯೋ ನಷ್ಟ ಇದೆಯೋ ಗೊತ್ತಿಲ್ಲ, ವಶೀಕರಣ ಮಾಡಿಬಿಡ್ತಾರೆ. ಹೀಗೆ ಹಲವಾರು ಹೆಣ್ಮಕ್ಳನ್ನು ವಶೀಕರಣ ಮಾಡಿಕೊಂಡು ತಮ್ಮ ಸುಖಗಳನ್ನು ಈಡೇರಿಸ್ಕೋತಾ ಇದ್ದಾರೆ, ಹಲವಾರು ಹುಡುಗರನ್ನ ವಶೀಕರಣ ಮಾಡಿಕೊಂಡು ಅವರವ್ರ ಕೆಟ್ಟ ಕೆಲಸಗಳನ್ನು ಅವ್ರ ಕೈಲಿ ಮಾಡಿಸ್ತಾ ಇದ್ದಾರೆ, ಹಲವಾರು ವಶೀಕರಣ ಮಾಡಿಕೊಂಡು ಅವನ ಜೀವನದಲ್ಲಿ ಅವನ ಬಿಸ್ನೆಸ್ಸಲ್ಲಿ ಅವನ ಉದ್ಯೋಗದಲ್ಲಿ ಉದ್ಧಾರ ಆಗಬಾರ್ದು ಅಂತ ಅವನ ಹಿಟ್ಟಂಗೇ ಇಟ್ಬಿಟ್ಟಿರ್ತಾರೆ. ನನ್ನ ಮಗ ಇನ್ನೊಬ್ಳು ಕೇಳಿ ವಶೀಕರಣ ಆಗ್ಬಿಡ್ಸಕ್ಕೆ ಹಾಕೊಂಡ್ಬಿಟ್ಟಿದ್ದಾನೆ, ನಮ್ಮನ್ನು ನೋಡ್ತಿಲ್ಲ, ಅವನಿಗೆ ಬಿಡುಗಡೆ ಮಾಡಿಕೊಡಿ ಅಂತಾರೆ. ಒಬ್ಬ ರಾಜಕೀಯ ವ್ಯಕ್ತಿನಲ್ಲಿ ಸಿಕ್ಕಾಕೊಂಬಿಟ್ಟು ನನ್ನ ಮಗ ಅವನ ಹಿಡಿತದಲ್ಲಿದ್ದಾನೆ, ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ, ಇರೋನೊಬ್ಬಗ ದಯವಿಟ್ಟು ನಮ್ಮ ಬರೋಂಗೆ ಮಾಡಿ. ಮತ್ತು ವ್ಯಾಪಾರದಲ್ಲಿ ವಶೀಕರಣ ಮಾಡಿದ್ದಾರೆ, ಉದ್ಯೋಗದಲ್ಲಿ ವಶೀಕರಣ, ವ್ಯವಹಾರದಲ್ಲಿ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಎಲ್ಲ ಕಡೆ ವಶೀಕರಣ ಮಾಡಿ ಮಾಡಿ ಇದು ಮಾಡ್ತಿದ್ದಾರೆ. ಅದಕ್ಕೆ ಯಾರು ಕಂಟ್ರೋಲಲ್ಲಿದ್ದಾರೋ ಅವ್ರು ಬಿಡುಗಡೆ ಆಗಬೇಕು, ಯಾರು ಇನ್ನೊಬ್ಬರು ವಶೀಕರಣದಲ್ಲಿದ್ದಾರೋ ಅವ್ರು ಬಿಡುಗಡೆ ಆಗಬೇಕು ಅಂತಂದರೆ ಒಂದು ತಂತ್ರವಿದ್ಯೆ ಇದೆ, ಇದು ಅಘೋರ ತಂತ್ರ ಅಂತೇಳಿ ಅಘೋರ. ಮತ್ತು ವೀರಭದ್ರ ತಂತ್ರ ಪ್ರಯೋಗ ಅಂತ ಒಂದು ತಂತ್ರ ಇದೆ. ಈ ವೀರಭದ್ರ ತಂತ್ರ ಪ್ರಯೋಗದಲ್ಲಿ, ಅಘೋರ ತಂತ್ರ ಪ್ರಯೋಗದಲ್ಲಿ ಒಂದು ವಿಶೇಷವಾದಂಥ ಒಂದು ಮಂತ್ರ ತಂತ್ರ ಇದೆ. ಈಗ ಈ ಹುಡುಗ ಆ ಹುಡುಗಿಗೆ ಮನಸ್ಸೋತು, ಆ ಹುಡುಗಿ ಮತ್ತು ಆ ಹುಡುಗಿ ತಾಯಿ ಅವನ ವಶೀಕರಣ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ, ಅಪ್ಪ ಅಮ್ಮನ ವೈರಿ ಮಾಡಿಬಿಟ್ಟಿದ್ದಾರೆ. ಈ ರಾಜಕೀಯ ವ್ಯಕ್ತಿಕೆಯಲ್ಲಿ ಒಂದು ಹುಡುಗ ವಶೀಕರಣ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವನು ಅವ್ರು ಹೇಳಿದೆಲ್ಲ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲ ಮಾಡ್ತಿದ್ದಾನೆ, ಅವರಿಂದ ಬಿಡುಗಡೆ ಆಗೋದು ಹೇಗೆ ಅನ್ನೋದು ಪ್ರಶ್ನೆ ಬಂದಾಗ, ಊಟ ಮಾಡೋಕ್ಕೆ ಮುಂಚೆ ಅವ್ರ ಮನೆಯಲ್ಲಿ ತಾಯಿನೋ ತಂದೆನೋ ಎಲ್ಲ ಅನ್ನ ತಗೊಳ್ಳಿ, ಸಾಂಬಾರ್ಗೆಲ್ಲ ಕಲಿಸ್ಕೊಳ್ಳಿ,
ಅಥವಾ ಚಿತ್ರಾನ್ನೋ ಪುಳಿಯೋಗರೆನೋ ಅನ್ನ ಸಾಂಬಾರೋ ಅನ್ನ ರಸಮ್ಮೋ ಮೊಸರನ್ನೋ ಯಾವುದೋ ಒಂದು ಏಳು ತುತ್ತು ಅನ್ನ ತಗೋಬೇಕು. ಏಳು ತುತ್ತು ಅನ್ನ ಕಲಿಸ್ಬಿಟ್ಟು ತಗೊಂಡು ನಾನು ಹೇಳೋ ಮಂತ್ರದಿಂದ ಅದನ್ನು ಅಭಿಮಂತ್ರಿಸ್ಬೇಕು. ನೀವು ತಿನ್ನಬಾರ್ದು, ತಿನ್ನೋಕ್ಕೆ ಮುಂಚೆನೇ ಏಳು ತುತ್ತು ಅನ್ನವನ್ನು ತಗೊಳ್ಳಿ ಕೈಗೆ. ತಗೊಂಬಿಟ್ಟು ನಾನು ಹೇಳೋ ಮಂತ್ರದ ಅಭಿಮಂತ್ರಿಸಿ, ಅದಕ್ಕೆ ಶಕ್ತಿ ಕೊಡಿ. ಓಂ ನಮಃ ಕಟ ವಿಕಟ ಘೋರ ರೂಪಿಣಿ ಸ್ವಾಹ. 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 ಓಂ ನಮಃ ಕಟ ವಿಕಟ ಘೋರ ರೂಪಿಣಿ ಸ್ವಾಹ ಅಂತೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ 108 ಆಗಿಬಿಡ್ತದೆ. ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅರ್ಧ ಗಂಟೆ ಮಾಡಿದ್ರೆ ಸಾಕು. ಮಾಡಿಬಿಟ್ಟು ಆ ಒಂದೊಂದು ತುತ್ತನ್ನು ಯಾವ ವ್ಯಕ್ತಿ ನಿಮ್ಮ ಬೇರೆಯವರು ಶಿಖರದಿದ್ದಾನೋ ಅವನು ನೆನೆಸ್ಕೊಂಡು, ಮಗನ ನೆನೆಸ್ಕೊಂಡು 7 ತುತ್ತು ತಿನ್ನಬೇಕು. ಅನ್ನನ ಮಗಳು ಹೊಟ್ಟೋಗಿದ್ದಾಳೆ, ಅವಳನ್ನ ನೆನೆಸ್ಕೊಂಡು ತಾಯಿನೋ ತಂದೆನೋ ಇದು ತಿಂತಾಯಿದ್ರೆ, ತಂದೆ ತಾಯಿ ಇಬ್ಬರು ಮಾಡಿದ್ರೆ ಇನ್ನೂ ಒಳ್ಳೆಯದು. ಮಾಡ್ತಿದ್ರೆ ಯಾರ ಕಪಿ ಮುಷ್ಟಿಲಿ ವಶೀಕರಣ ಮಾಡಿ ಇಟ್ಕೊಂಡಿದ್ರೋ ಅವ್ರು ಬಿಡುಗಡೆ ಆಗ್ಬಿಟ್ಟು ಓಡಿ ನಿಮ್ಮ ಹತ್ರ ಬಂದುಬಿಡ್ತಾರೆ. ಇದು ವಶೀಕರಣ ಆಗಿದ್ದರೆ, ಅವರು ಕಂಟ್ರೋಲ್ಲೇ ಇದ್ದರೆ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಇದು ಬಹಳ ವಿಶೇಷವಾದಂಥ ಮಂತ್ರ. ಓಂ ನಮಃ ಕಟ ವಿಕಟ ಘೋರ ರೂಪಿಣಿ ಸ್ವಾಹ. ಅದೆಂಥ ವಿಶೇಷವಾದ ಮಾಟಮಂತ ತಂತ್ರ ಪ್ರಯೋಗ. ಚಪ್ಪಲಿ ತೊಗೊಂಡು ನಾವು ಹಾಕಿರೋ ಚಪ್ಪಲಿ ತೊಗೊಂಡೋಗ್ತಾರೆ, ನಾವು ಹುಟ್ಟಿರೋ ಹಳೆ ಬಟ್ಟೆ ತೊಗೊಂಡೋಗ್ತಾರೆ, ನಮ್ಮ ಕೂದಲು ತೊಗೊಂಡೋಗ್ತಾರೆ, ನಖ ಅಂದರೆ ಉಗುರು, ಕೇಶ ಅಂದರೆ ಕೂದಲು, ನಿರ್ಮಾಲ್ಯ ಭೋಜನ ತಿಂದು ಎಂಜಿಲನ್ನ, ನಿರ್ಮಾಲ್ಯ ವಸ್ತ್ರ ಇದು ಉಪಯೋಗಿಸಿರುವಂಥ ವಸ್ತ್ರ, ಮೃತ್ತಿಕ ನಾವು ತುಳಿದಂಥ ಮಣ್ಣು, ಪಾದರಕ್ಷೆ ಯಾವುದಾದ್ರು ತೊಗೊಂಡೋಗ್ಬಿಟ್ಟು ವಶೀಕರಣ ಕೊಟ್ಬಿಟ್ಟ ಅಂದರೆ ಆ ಮಾಡಿಬಿಟ್ರೆ ಆ ವ್ಯಕ್ತಿ ಬಿಡುಗಡೆ ಆಗೋರಿಗೂ ಅವನ ಕೈಯಲ್ಲಿ ಏ ಕುಣಿಯೋದು ಕುಣಿತಾನೆ, ನಿಂತ್ಕೋತಾನೆ, ಅವ್ನು ಚಾಕು ಹಾಕ್ಬಂದ್ರೆ ಚಾಕು ಹಾಕ್ಬಿಡ್ತಾನೆ, ಅವ್ನು ರೇಪ್ ಮಾಡಿಬಿಡ್ತಾನೆ. ಆ ಲೆವೆಲ್ಗೆ ಇದೆ ವಶೀಕರಣ ಕೆಲವು ಮಂತ್ರಗಳು ಷಟ್ಕರ್ಮ ಪ್ರಯೋಗದಲ್ಲಿ. ಅದರಿಂದ ಬಿಡುಗಡೆ ಆಗಬೇಕು ಅನ್ನೋದಾಗಿದ್ದರೆ ಈ ರಿವರ್ಸ್ ತಂತ್ರವನ್ನು ಮಾಡಬೇಕು. ಅದಕ್ಕೆ ಯಾರು ವಶೀಕರಣದ ಸಿಕ್ಕಾಕೊಂಡಿದ್ದಾರೋ, ಮಗನೋ ಮಗಳೋ ಯಾರೋ, ಅವ್ರ ಹೆಸರು ಹೇಳ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಈ ಮಂತ್ರ ಹೇಳಿ ಅಭಿಮಂತ್ರದ 7 ತುತ್ತು ಅನ್ನವನ್ನು ತಿಂದುಬಿಟ್ಟು ಕೈ ತೊಳ್ಕೊಂಬಿಟ್ಟು ಮತ್ತೆ ನಮಸ್ಕಾರ ಮಾಡಿಬಿಟ್ರೆ ದೇವರಿಗೆ, ಅವನು ಯಾವ ಊರಲ್ಲೇ ವಶೀಕರಣೆ ಕೂತಿರಲಿ, ಎಂಥ ಸಪ್ತ ಸಮುದ್ರದ ಆಚೆ ಇರಲಿ, ಅತಳ ವಿತಳ ಸುತ್ತಲ ತಲಾತಲ ಪಾತಾಳದ ಲೋಕದಲ್ಲಿದ್ದರೂ ಕೂಡ ಈ ಬಂದ್ಬಿಡ್ತಾನೆ ನಿಮ್ಮ ಹತ್ರಕ್ಕೆ. ಅದರಿಂದ ಯಾವತ್ತೂ ಕೂಡ ನಾವು ಪ್ರಕೃತಿಗೆ ಹೊಂದ್ಕೊಂಡು ಬದುಕಬೇಕು. ಪ್ರಕೃತಿಯಲ್ಲಿ ಸೇರಿಕೊಂಡು ಪ್ರಕೃತಿ ತಾಯಿ, ಆ ತಾಯಿ ಮಡಲೇ ಬರಬೇಕು, ಮಡಲಲ್ಲಿ ಬೆಳೆದು ಬಾಳಿ ಸತ್ತೋಗ್ಬೇಕು. ಈ ಮಂತ್ರತಂತ್ರ ವಿದ್ಯೆಗೆ ಸಿಕ್ಕಾಕೊಂಡು ಬಾಳಿ ಬದುಕಿ ಸತ್ತೋಗಬಾರ್ದು. ಅದರಿಂದ ನಮ್ಮ ಬದುಕಿನಲ್ಲಿ ಹಲವಾರು ರೀತಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಜಡ್ಜಸ್ಸು ವಶೀಕರಣ ಆಗ್ತಾರೆ, ಪೊಲೀಸ್ದು ವಶೀಕರಣ ಆಗ್ತಾರೆ, ಇಂತಿಂಥ ಹೆಣ್ಮಕ್ಳನ್ನ ವಶೀಕರಣ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಭಾಳ ವರ್ಷ್ಟ್ ಆಗ್ತಿದೆ ಸಮಾಜ. ವಶೀಕರಣಕ್ಕೆ ನನ್ನ ಮಗ ಅವ್ನ ಕೈ ಕೆಲಸ ಸಿಕ್ಕಾಕೊಂಡ್ಬಿಟ್ಟೆ, ಅವ್ನು ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ಟರು ಬಿಡುಗಡೆ ಆಗ್ತಾನೆ, ಅವ್ನು ಕರ್ಕೊಂಡೋಗ್ಬಿಟ್ಟು ಒಂದು ಬಾಟ್ಲು ಗ್ಲುಕೋಸ್ ಹಾಕ್ಸಿದ್ರೆ ಬಿಡುಗಡೆ ಆಗ್ಬಿಡ್ತಾನೆ, ಬೆಳಗ್ಗೆ ಒಂದು ರಾತ್ರಿ ಒಂದು ಮಧ್ಯಾಹ್ನ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಬಿಡುಗಡೆ ಆಗ್ತಾನೆ ಇಲ್ಲ. ಈ ಥರ ವಿದ್ಯೆಗೆ ಸೈನ್ಸ್ ಏನು ಪ್ರಯೋಜನ ಹಾಕ್ತಾ ಇಲ್ಲ, ಸೈನ್ಸಲ್ಲಿ ಇದಕ್ಕೆ ಪರಿಹಾರವೇ ಇಲ್ಲ. ಇದೇನಿದ್ರು ಬಿಯಾಂಡ್ ದಿ ಸೈನ್ಸ್, ಸೈನ್ಸ್ಗೂ ಮೀರಿದಂಥದ್ದು ಅಗೋಚರ ಶಕ್ತಿ, ದೈವ, ತಾಂತ್ರಿಕ ವಿದ್ಯೆ, ಅಥರ್ವಣ ವಿದ್ಯೆ. ಈ ವಿದ್ಯೆಯಿಂದ ಇದನ್ನು ಸರಿಪಡಿಸ್ಬೇಕು ಅಂತ ನನ್ನ ಅನುಭವದ ಮಾತು, ನನ್ನ 40 ವರ್ಷದ ಅನುಭವದ ಮಾತು. ಆದ್ದರಿಂದ ಯಾರೂ ವಶೀಕರಣ ಮಾಡ್ಕೋಬೇಡಿ. ವಶೀಕರಣ ಮಾಡಿಕೊಂಡ್ರೆ ಅದು ಕರ್ಮ ನೀವೇ ಅನುಭವಿಸ್ತೀರಾ. ವಶೀಕರಣ ಮಾಡಿದ್ರೆ ಅವ್ನು ಸ್ವತಂತ್ರಕ್ಕೆ ಅವ್ನು ಕರ್ಮ ಏನಿದೆಯೋ ನಡೆದೋಗುತ್ತೆ. ವಶೀಕರಣ ಮಾಡಿ ಅವ್ನು ಕರ್ಮ ನಡೆಯೋದು ಬಿಟ್ಟು ತಡಿತಾ ಇದ್ದೀರಾ. ಇವಳು ವಶೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ, ಆದರೆ ಜಾತಕದಲ್ಲಿ ಇವಳು ಮಗಳು ಮದುವೆ ಆಗೋ ಯೋಗ ಇಲ್ಲ. ಅಕಸ್ಮಾತ್ ಮದುವೆ ಆದರೆ ವಿಧವೆ ಆಗ್ಬೋದು, ಡೈವರ್ಸ್ ಆಗ್ಬೋದು. ಅವನು ಜಾತಕದಲ್ಲಿ ಮದುವೆ ಆಗೋ ಹುಡುಗಿ ಬೇರೆ ಕಡೆ ಎಲ್ಲೋ ಇದ್ದಾಳೆ, ಆದರೆ ವಶೀಕರಣ ಮಾಡ್ಕೊಂಡು ಅವ್ನು ಹಿಂಸೆ ಕೊಡ್ತಿದ್ದಾರೆ. ತಪ್ಪಿದು, ಶಾಸ್ತ್ರಕ್ಕೆ ಗ್ರಹಗಳಿಗೆ ಚಾಲೆಂಜ್ ಮಾಡಬಾರ್ದು. ಅದರಿಂದ ನಾವು ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಅದು ಪ್ರಕಾರನೇ ನಡೀಬೇಕು ವಿನಃ ಮಂತ್ರ ತಂತ್ರದಿಂದ ಆಲ್ಟ್ರ್ ಮಾಡೋಕ್ಕೆ ಹೋದರೆ ನಮಗೆ ರಿವರ್ಸ್ ಆಗಿಬಿಡ್ತದೆ.
ನಾನು ಹೇಳಿದೆ ಆ ಹುಡುಗಿ ಫೋಟೋ ಕೊಡಿ, ಜಾತಕ ಕೊಡಿ ಅಂತ ನೋಡಿದೆ ನಾನು. ಪಾಪ ಅವ್ರ ಅಪ್ಪ ಅಮ್ಮ ತಂದುಕೊಟ್ರು, ಈ ಹುಡುಗಿನ ನಾನು ಮದುವೆ ಆಗೋದು, ಇವಳು ಮದುವೆ ಮಾಡಿಸಿ ಮದುವೆ ಆಗಲ್ಲ ಅಂತನಂತೆ, ಕೊಡಪ್ಪ ಜಾತಕ ಫೋಟೋ ಅಂತೇಳಿ ನನ್ನ ಹತ್ರ ತೊಗೊಂಬಂದಾಗ ಆ ಫೋಟೋ ಜಾತಕ ಎಲ್ಲ ನಾನು ಕರೆಕ್ಟಾಗಿ ನೋಡಿದ್ಮೇಲೆ ಆ ಹುಡುಗಿಗೆ ಈ ಹುಡುಗಿನ ಏನಾದರೂ ಮದುವೆ ಮಾಡಿಕೊಂಡ್ರೆ ಅವಳು ಮದುವೆ ಆಗ್ತಾಳೆ, ಅವಳಿಗೆ ವಿಧವಾ ಸ್ತ್ರೀ ಶಾಪ ಇದೆ, ಮ್ಯಾಚೇ ಆಗಲ್ಲ ಆರಿಸ್ಕೊ ಮತ್ತು ವಶೀಕರಣ ಮಾಡ್ಕೊಂಡು ಮದುವೆ ಮಾಡಿಸ್ತಾ ಇದ್ದಾರೆ. ಎಂಥ ತಾಯಿ ಅವಳು, ಅವಳು ಎಂಥ ಹುಡುಗಿ. ಈ ಥರ ಮಾಡಿ ನಾಳೆ ನೀವೇ ಕಷ್ಟ ಸಿಕ್ಕಾಕೋತೀರಾ, ನೀವೇನೇನು ಮಾಡ್ತಿರೋ ಅದು ನಿಮಗೆ ರಿವರ್ಸ್ ಆಗುತ್ತೆ ಅನ್ನೋದು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆ ಯಶಸ್ವಿಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡಿನ್ನು, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅಲ್ಲೂ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೀರೋ ಅವರು www.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು, ಬರಬೇಕಾದ ಜಾತಕ ಇದ್ರೆ ಜಾತಕ ತೊಗೊಂಬನಿ, ಅಕಸ್ಮಾತ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಈ ಕ್ಯಾನ್ಸರು, ಪಿಟ್ಸು, ಲಕ್ವ, ಹೀಗೆ ಹಲವಾರು ಶಾಪಗ್ರಸ್ತ ರೋಗಗಳು, ವಂಶಪಾರಂಪರ್ಯಂತ ಬರುವಂಥ ರೋಗಗಳು ಆ ಥರ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ಸ್ ನೀವು ತೊಗೊಂಡು ಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಾವು ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಶೀಕರಣದ ಬಗ್ಗೆ ನನ್ನದೇ ಆದಂಥ ಅನುಭವವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಂತ್ರ ಜಪ ಮಾಡಿ ಯಾರನ್ನು ವಶೀಕರಣ ಮಾಡಬೇಡಿ, ಏನೂ ಲಾಭ ಇಲ್ಲ, ನಿಮಗೆ ಒಂದು ದಿವಸ ರಿವರ್ಸ್ ಆಗುತ್ತೆ. ಮತ್ತು ವಶೀಕರಣದ ಸಿಕ್ಕಾಕೊಂಡಿರೋರಿಗೆ ಇದೊಂದು ಒಳ್ಳೆ ಸೂಕ್ತ ಒಂದು ಸಲ್ಯೂಷನ್, ಒಂದು ಪರಿಹಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.